उपस्थित जिला उस्तुवारी सचिव कलगड़ी क्षेत्र शासक कार्मिक इलाखे सचिव संतोष लाडवरे शासक मित्र प्रसाद अब्बाई हिरे नायक हिंदी गिरी हिरे संधिवरे जिला अध्यक्ष अनिल पाटील अलता हल्लूर घटक अध्यक्ष धारवाड़ जिले ग्रामीण भाग महानगर इतक प्रमुख पदाधिकारी बंधु सहोद नम अध्यक्ष संघटने शिस्तन का आ शिस्तन का बहुत आवश्यकता है आव संघटने गटिमुटे शक्तियुत बहुत दुड प्रमाण पक्ष बेवणी आगे साध आ केस दयू अंत मत इलेस सिसम तक बंदी देश ना नोड़ी अरे वेदिके मेले यारू कुंदरंगू लीडर्स मतबरे अलग के और पाड़ी बंद बंद माता हम इे सिसमार कुंतु यार इो तपंतु इवर तप तक और हेसर यार तप तक इू प्रश्ने बढ़ोल यह रीतिया कार्यक्रम आगोद्रे अब पक्ष के हेच्चु संगति मे शक्ति को साध्य अब मुंदरी अवंत सदर्भदे ना हेल बयस प्रमुख सभ्य कर्दी मुंदे बस महानगर जिले सपरेटू ग्रामीण जिले सपरेटी यदा ग्रामीण भागली अब कलगड़ी नवलगुंदो कुनगोलो धारवाड़ ग्रामीण इबू आ भाग इले कड़े इन अलग शक्ति बरली साधने आलस मतलब मुदे वारे हमे प्रतियो घटक प्रतियो विधानसभा क्षेत्र सपरेट मार कलगटी विधानसभा क्षेत्र सपरेट धारवाड़ ग्रामीण सपरेट हुबली सेंट्रल सपरेट कुंदगोल सपरेट रीति अली नायक ना हम आया क्षेत्र के हम अलू हेच्चु नम कार्यकर्त गुरुप पक्ष इन बहुत दुड प्रमाण बेवण आगे साध आलस आगे सदर्भन हिंगी इवत पक्ष एल प्रवास एल कड़े प्रवास उठे मन बेरेबे कार्यक्रम रायचूर बल्लारी बागलकोट एल कड़े हम वाले रीतिया पब्लिक रिस्पास्वे रीत मत राज्यदली कांग्रेस सरकार अधिकार बंद मेले राज्य मुख्यमंत्री सिद्धरामय्यनवर उप मुख्यमंत्री डी के शिवकुमार और नेतृत्व में सरकार नड़ीता है भाला वाले रीत सरकार नड़ीता है वाले रीत नड़ीता है मत ईदू ग्यारंटी बहुश यारू निरीक्षे मे साध ईदू ग्यारंटी अनुष्ठान मातरे बजेटल अद्क हण को सुमार 50,000 कोटि बहुश मूर्ना तिंग सरकार बंद मेले हिगे कड़ी कनिष्ठ नावत उचित बस अड्डाड़ यार कल्पने के साध्य ಹೀಗಾಗಿ ದೊಡ್ಡದಾದಂತ ಇಂಪ್ಯಾಕ್ಟ್ ಇದಾಗಿದೆ ಇನಿ ನಿರುದ್ಯೋಗಿ ಯುವಕರಿಗೆ ಆ ನಿರುದ್ಯೋಗಿ ಭತ್ಯೆ ಕೊಡುವಂತ ಅದು ಪ್ರಾರಂಭ ಆದರೆ ಅದರ ಇಂಪ್ಯಾಕ್ಟ್ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ ಈ ರೀತಿ ಏನೊಂದು ಮಾತು ಕೊಟ್ಟಿದ್ವಿ ಚುನಾವಣೆಯಲ್ಲಿ ಆ ಮಾತು ಕೊಟ್ಟಾಗ ನಡೆಯುವಂತ ಸರ್ಕಾರ ಅನ್ನುವಂತದ್ದು ಕಾಂಗ್ರೆಸ್ ಸರ್ಕಾರ ಅನ್ನುವಂತದ್ದು ಇವ ಜನರಿಗೆ ಮನವರಿಕೆ ಆಗಿದೆ ಹೀಗಾಗಿ ಇದನ್ನು ಮುಂದುವರಿಸಿಕೊಂಡು ಇದ ಜನರಿಗೆ ಇನ್ನೂ ಹೆಚ್ಚು ಜಾಗೃತಿ ಮಾಡಿ ತಿಳುವಳಿಕೆ ಕೊಟ್ಟು ಇದನ್ನ ಅನುಷ್ಠಾನ ಮಾಡಿದನ್ನ ಜನರು ತಿಳಿಸುವಂತದ್ದು ಅದು ಕಾಂಗ್ರೆಸ್ ಸರ್ಕಾರದ ಆಗಿದೆ ಅನ್ನುವಂತ ಹೇಳುವಂತ ಕೆಲಸವನ್ನ ನಾವು ಚುನಾವಣೆಯಲ್ಲಿ ಏನೊಂದು ಫಲಿತಾಂಶ ಬಂತು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬಿಜೆಪಿ ಇಷ್ಟ ಅದೋಗತಿ ಹೋಗ್ತದೆ ಅಂತ ಯಾರು ತಿಳಿದಿರಲಿಲ್ಲ 65 ಸೀಟು ಹೀಗಾಗಿ ಎಲ್ಲಿ 120 ಸೀಟು ಇದ್ದರು ಸರ್ಕಾರ ನಡೆಸಿದ್ರು ಅವರು 65 66 ಕ್ಕೆ ಬಂದಾರ ಅಂತಂದ್ರೆ ಯಾರು ನಂಬಿರಲಿಕ್ಕಿಲ್ಲ मोदी अमित शा प्रवास इष्ट आदमे सहित बीजेपी ने कच्चे मेले
ಮತ್ತು ಕಾಂಗ್ರೆಸ್ ಎಲ್ಲವನ್ನು ನಿರೀಕ್ಷೆ ಮೇಲೆ 136 ಸೀಟ್ ಬಂದ ಮೇಲೆ ಇಡೀ ದೇಶಕ್ಕೆ ಇದು ಸೂಚನೆಯಾಗಿದೆ. ಇಡೀ ದೇಶಕ್ಕೆ ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಇದರ ಒಂದು ಇಂಪ್ಯಾಕ್ಟ್ ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ತೆಲಂಗಾಣದಲ್ಲಿ ತೆಲಂಗಾಣ ನಾನು ಹೈದರಾಬಾದ್ಗೆ ಇತ್ತೀಚೆಗೆ ಒಂದು ತಿಂಗಳಿಂದ ಬೇರೆ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಒಂದು ಹೋಟೆಲ್ನಲ್ಲಿ ನಾವು ಊಟ ಮಾಡಾಕ್ತಿದ್ದೆ. ಅಲ್ಲಿ ಅಕ್ಕಪಕ್ಕದವರು ಬಂದರು, ಹೈದರಾಬಾದು ಕೆಲವು ತೆಲಂಗಾಣ ಕಡೆ ಇದ್ದಂಥವ್ರು ಬಂದರು. ಅಲ್ಲಿ ಕಾಂಗ್ರೆಸ್ನ ಪ್ರಮುಖ ಬಂದ್ಮೇಲೆ ಏನಪ್ಪ ಏನು ಅಂತಂದೆ ನಾನು. ಇಲ್ಲರಿ ಕಾಂಗ್ರೆಸ್ ಅಂತಂದ್ರು ಹೆಂಗಂದ್ರೆ ನಿಮ್ಮ ಕರ್ನಾಟಕದ್ದು ಕರ್ನಾಟಕದ ರಿಸಲ್ಟು ನಮಗೂ ಇಲ್ಲಿ ಪ್ಲಸ್ ಆಗಿದ್ರೆ ನನಗೆ ಗೊತ್ತಿದೆ. ಒಂದು ವರ್ಷದಿಂದ ನಾನು ಅಲ್ಲಿ ಹೋಗಿದ್ದೆ ಬಿ ಜೆ ಪಿಯಿಂದ ಪರವಾಗಿ ನಾನೊಂದು ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ. ಆವಾಗ ಬಿ ಜೆ ಪಿ ಎರಡನೇ ಸ್ಥಾನದಲ್ಲಿ ಇತ್ತು ತೆಲಂಗಾಣದಲ್ಲಿ. ಇವತ್ತು ಕರ್ನಾಟಕ ರಿಸಲ್ಟ್ ಆದಮೇಲೆ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಗುರ್ತಿಲ್ಲ. ಕಾಂಗ್ರೆಸ್ ಎರಡನೇ ಸ್ಥಾನಕ್ಕೆ ಬಂದ್ರೆ ಒಂದನೇ ಸ್ಥಾನಕ್ಕೆ ಬಂದರೂ ಆಶೀರ್ ಪಡ್ಲಿಕ್ಕಿಲ್ಲ. ಆ ರೀತಿಯಾದಂಥದ್ದು ತೆಲಂಗಾಣದ ಒಂದು ಬದಲಾವಣೆ ನೋಡ್ತಾಯಿದ್ದೆ. ಮಹಾರಾಷ್ಟ್ರದಲ್ಲಿ ಇಫೆಕ್ಟ್ ಆಗಿದೆ. ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಬೆಳೀತಾ ಇದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ನೋಡ್ತಾ ಇದ್ದೀವಿ, ಅಸೆಂಬ್ಲಿ ಚುನಾವಣೆ ನೋಡ್ತಾ ಇದ್ದೀವಿ, ಅಲ್ಲಿಯೂ ಬದಲಾವಣೆ ಆಗಿದೆ. ಅದರ ಇಫೆಕ್ಟ್ ಮಧ್ಯಪ್ರದೇಶಕ್ಕೆ ಬಂದದೆ, ರಾಜಸ್ಥಾನಕ್ಕೆ ಬಂದದೆ. ನನಗಿರುವಂತಹ ಒಂದು ಮಾಹಿತಿ ಪ್ರಕಾರ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ಸು ಕ್ಲಿಯರ್ ಮೆಜಾರಿಟಿಯಿಂದ ಅಧಿಕಾರ ಪಡೆದಂತಹದ್ದು ಮಾಹಿತಿ ಇದೆ. ಛತ್ತೀಸ್ಗಢದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಯ ಜನಪ್ರಿಯತೆ ಮತ್ತು ಕಾಂಗ್ರೆಸ್ಸಿನ ಒಂದು ಸಂಘಟನೆ ಎರಡೂ ಕೂಡಿ ಛತ್ತೀಸ್ಗಢದಲ್ಲಿ ಮತ್ತೆ ಕಾಂಗ್ರೆಸ್ ಬರ್ತದೆ. ರಾಜಸ್ಥಾನದಲ್ಲಿ ಇನ್ನೂ ಸ್ವಲ್ಪ ಫೈಟ್ ಮಾಡಿದರೆ, ಇನ್ನೂ ಹೆಚ್ಚು ರೀತಿಯಾದ ಶಕ್ತಿಯನ್ನು ಹಾಕಿದರೆ ರಾಜಸ್ಥಾನದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯತೆ. ತೆಲಂಗಾಣದಲ್ಲಿ ಈಗಾಗಲೇ ಹೇಳಿದೆ ನಾನು. ಹೀಗಾಗಿ ಈ ರೀತಿ ಒಂದು ಬದಲಾವಣೆ ಬಹುಶಃ ಈ ಐದು ರಾಜ್ಯದ ಒಂದು ಚುನಾವಣೆ ಫಲಿತಾಂಶ, ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ, ಒಂದು ದುಃಖಸೂಚಿ. ಆ ಹಿನ್ನೆಲೆಯಲ್ಲಿ ನಾವು ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ. ಆದರೆ ಸರಿಯಾದಂಥ ರೀತಿಯಲ್ಲಿ ಯೋಜನೆ ಮತ್ತು ಸಂಘಟನೆಯನ್ನು ಮಾಡಿದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಬಹುಶಃ ಭಾಳ ಮಂದಿಗೆ ಭಾಳ ಮಂದಿಗೆ ಗುರ್ತಿಲ್ಲ, ಇವತ್ತು ಅತಿ ಹೆಚ್ಚು ರಾಜ್ಯಗಳಲ್ಲಿ ಶಕ್ತಿಯುತವಾಗಿರುವಂಥ ಪಾರ್ಟಿ ಯಾವುದಂದ್ರೆ ಕಾಂಗ್ರೆಸ್. ಕಾಂಗ್ರೆಸ್ ಕರ್ನಾಟಕದಲ್ಲಿ ನೀವು ತಿಳ್ಕೊಡ್ರಿ, ಪ್ರತಿಯೊಂದು ಹಳ್ಳಿಗೆ ಹೋದ್ರೆ ನೂರಾರು ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಗ್ತಾರೆ, ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಓಣಿಯಲ್ಲಿ ಸಿಗ್ತಾರೆ. ಆದರೆ ಅದನ್ನು ಶಿಸ್ತುಬದ್ಧವಾಗಿ ಆ ಸಂಘಟನೆಯನ್ನು ಬೆಳೆಸ್ಬೇಕಾಗಿದೆ. ಅಂದಾಗ ಇನ್ನೂ ಹೆಚ್ಚು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಎಲ್ಲ ಕಡೆಯೂ ಸಹಿತ ಕಾಂಗ್ರೆಸ್ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಇದೆ. ಬಹುಶಃ ಇಡೀ ರಾಷ್ಟ್ರದಲ್ಲಿ ನೀವು ಶಾಸಕರ ಒಂದು ಲೆಕ್ಕ ಹಾಕಿದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 9 ವರ್ಷ ಅಧಿಕಾರಕ್ಕೆ ಬಂದು ಅಲ್ಲೇ ಎಮ್ ಎಲ್ ಎಗಳು ಆರಿಸಿ ಬಂದಿದ್ದರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಾಸಕರು ಇರ್ಬೋದು. ಆದರೆ ನೆಕ್ಸ್ಟು ಅತಿ ಹೆಚ್ಚು ಶಾಸಕರು ಇರುವ ಪಾರ್ಟಿ ಯಾವುದು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಪ್ರತಿಯೊಂದು ರಾಜ್ಯದಲ್ಲಿ ಅಸ್ತಿತ್ವ ಇದೆ. ಭಾರತೀಯ ಜನತಾ ಪಾರ್ಟಿ ಕೆಲವು ರಾಜ್ಯಗಳ ಅಸ್ತಿತ್ವನೇ ಇಲ್ಲ. ಇವತ್ತು ಅಧಿಕಾರ ಬಂದರೂ ಎಷ್ಟು ರಾಜ್ಯಗಳಲ್ಲಿ ಅಸ್ತಿತ್ವ ಇಲ್ಲ ತಿಳ್ಕೊರಿ. ಕೇರಳದಲ್ಲಿ ಬಿ ಜೆ ಪಿ ಅಸ್ತಿತ್ವ ಇಲ್ಲ, ಒಬ್ಬ ಎಮ್ ಎಲ್ ಎ ಇಲ್ಲ, ಒಂದು ಅಸೆಂಬ್ಲಿಯಲ್ಲಿ ಒಬ್ಬ ಎಮ್ ಎಲ್ ಎ ಇಲ್ಲ ತಿಳ್ಕೊಂಬಿಡ್ರಿ. ತಮಿಳ್ನಾಡಲ್ಲಿ ಅಸ್ತಿತ್ವ ಇಲ್ಲ, ಇನ್ನು ಹಲವಾರು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಇಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿ ಪ್ರತಿಯೊಂದು ರಾಜ್ಯದಲ್ಲಿ ಅಸ್ತಿತ್ವ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕಾಂಗ್ರೆಸ್ ಪಾರ್ಟಿಗೆ ನಾವೆಲ್ಲ ಕೊಡಬೇಕಾಗಿದೆ. ಮತ್ತು ಇದರ ಜೊತೆಗೆ ಇವತ್ತೇನು ಕೇಂದ್ರ ಸರ್ಕಾರ ಇವತ್ತು ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂದರೆ, ಬಹುಶಃ ವಿರೋಧಿಗಳನ್ನು ಐಟಿ ಮುಖಾಂತರ ಇಡಿ ಮುಖಾಂತರ ದಾಳಿ ಮಾಡಿ ಅಪೋಸಿಷನ್ದವ್ರನ್ನ ವೀಕ್ ಮಾಡುವಂಥ ಕೆಲಸ ಮಾಡಿ ಆಡಳಿತ ಮಾಡ್ತಾ ಇದೆ ಹೊರತು ಇವತ್ತು ತಮ್ಮದೇ ಆದಂಥ ಒಂದು ಪರ್ಫಾರ್ಮೆನ್ಸ್ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಾವು ಕೆಲಸ ಮಾಡಬೇಕು. ನಮ್ಮ ಪ್ರಗತಿಯ ಮುಖಾಂತರ ಕಾಂಗ್ರೆಸ್ ಪಕ್ಷ ಬೆಳವಣಿಗೆ ಆಗ್ತಾ ಇದೆ. ಎಲ್ಲಿ ರಾಜಸ್ಥಾನದಲ್ಲಿ ಇಲೆಕ್ಷನ್ ಬಂದದೆ, ಇಲೆಕ್ಷನ್ ಮಟಾನ ಸುಮ್ಮನೆ ಕುಂದಿರ್ಬೇಕಿಲ್ಲ. ರಾಜಸ್ಥಾನ ಮುಖ್ಯಮಂತ್ರಿ ಅವ್ರ ಮಗನಿಗೆ ನೋಟಿಸ್ ಕೊಡ್ತಾನೆ, ಮತ್ತೊಬ್ಬರ ಮೇಲೆ ನೋಟಿಸ್ ಕೊಡ್ತಾನೆ. ಇದು ಸರ್ಕಾರ ನಡೆಸುವಂಥದ್ದಲ್ಲ, ಇದು ಸರ್ಕಾರ ನಡೆಸುವಂಥ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಲ್ಲ. ಆಯ್ತು, ನಿಮ್ಗೆ ಎಲ್ಲಿ ಯಾರ ಮೇಲೆ ಸಂಶಯ ಇದ್ರೆ ಅವ್ರು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಎಲ್ಲ ಲೆಕ್ಕಪತ್ರ ಕೇಳಿ ಯಾರು ಬೇಡ ಅಂತಾರೆ. ಹೋಗೋದು ಈ ಐ ಟಿ ರೇಡ್ ಮಾಡಿಸೋದು, ಇ ಡಿ ಮುಖಾಂತರ ನೋಟಿಸ್ ಕೊಡೋದು, ಬರೀ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡೋದಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದು. ಅಂದರೆ ಒಂದು ಹೆದರಿಕೆಯ ವಾತಾವರಣ, ಒಂದು ಈ ಹೆದರಿಕೆಯ ವಾತಾವರಣದ ಮುಖಾಂತರ ಸರ್ಕಾರ ನಡೆಸುವಂಥದ್ದಲ್ಲ, ಅದು ಫೇಲ್ಯೂರ್ ಆಗ್ತದೆ. ಫೇಲ್ಯೂರ್ ಆಗ್ತದೆ, ಸರ್ಕಾರ ನಡೆಸೋದಲ್ಲ, ಅದು ಫೇಲ್ಯೂರ್, ಕೇಂದ್ರ ಸರ್ಕಾರ ಫೇಲ್ಯೂರ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇನ್ನೂ ಹೆಚ್ಚು
जगृत इवत केस ना अवंत मत सदर्भ भाला मुख्यवावत राज्य कांग्रेस गटिमुट बढ़ीता है नम प्रगति अदर मुखातर राज्य सरकार साधने जनर बल तक कर्नाटक भारतीय जनता पार्टी ತನ್ನ ಅಸ್ತಿತ್ವ ಕಳ್ಕೊಳ್ತಾ ಇದೆ ತನ್ನ ಅಸ್ತಿತ್ವ ಕಳ್ಕೊಳ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿವರೆಗೆ ಅಸೆಂಬ್ಲಿಯಲ್ಲಿ ಒಬ್ಬ ಲೀಡರ್ ಆಫ್ ಪೊಸಿಷನ್ ಮಾಡಕಾಗಿಲ್ಲ ಕೌನ್ಸಿಲ್ ಅಲ್ಲಿ ಒಬ್ಬ ಲೀಡರ್ ಆಫ್ ಪೊಸಿಷನ್ ಅಪಾಯಿಂಟ್ ಮಾಡಕಾಗಿಲ್ಲ ರಾಜ್ಯ ಅಧ್ಯಕ್ಷನ ವ್ಯವಸ್ಥೆಗೆ ರಾಜ್ಯ ಅಧ್ಯಕ್ಷನ ಮಾಡಕಾಗಿಲ್ಲ ಅನ್ನುವಂತದ್ದು ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಲೀಡರ್ ಲೆಸ್ ಆಗಿದೆ ಲೀಡರ್ ಲೆಸ್ ಆಗಿದೆ ನಾಯಕತ್ವ ಇಲ್ಲದಂತ ಪಾರ್ಟಿ ಆಗಿದೆ ಹೀಗಾಗಿ ಇದರ ಅಡ್ವಾಂಟೇಜ್ ಅನ್ನ ನಾವು ತೆಗೆದುಕೊಂಡೆವು ಇನ್ನು ಹೆಚ್ಚು ಬಲವಂತವಾಗಿ ಕಾಂಗ್ರೆಸ್ ಪಾರ್ಟಿಯನ್ನು ಬೆಳೆಸುವಂತ ಕೆಲಸ ಆಗಬೇಕು ಅಂತ ಮಾತಾಡಿದ್ದೀನಿ ಮತ್ತು ನೋಡಿ ಈಗ ನಿನ್ನೆ ಸದಾನಂದ ಗೌಡರು ದಿಲ್ಲಿ ಹೋಗಿದ್ರು ದಿಲ್ಲಿ ಯಾಕೆ ಹೋಗಿದ್ರು ರಾಷ್ಟ್ರೀಯ ಅಧ್ಯಕ್ಷ ಬುಲಾವ್ ಅವರು ಕೂಡ ಮಾತುಕತೆ ಮಾಡ್ತೀನಿ ಅಂತ ಕರೆದು ಅವರೇ ಕರೆದು ರಾಷ್ಟ್ರೀಯ ಅಧ್ಯಕ್ಷ ಕರೆದು ಮೂರು ದಿವಸ ಅಲ್ಲಿ ಸದಾನಂದ ಗೌಡರು ಕುಂತರು ಸಭೆಗೆ ಅಲ್ಲಿ ದಿಲ್ಲಿಯಲ್ಲಿ ಕುಂತರೆ ಅವರು ಅಪಾಯಿಂಟ್ಮೆಂಟ್ ಕೊಡಲಾಗದನೆ ಬರಲಿಲ್ಲ ವಾಪಸ್ ಬರ್ತಾರೆ ಅಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಬಿಜೆಪಿ ಅಂತ ನೀವು ಅರ್ಥ ಮಾಡಿ ಹೀಗಾಗಿ ಈ ರೀತಿ ಒಂದು ನಾಯಕತ್ವ ಇಲ್ಲದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದನ್ನ ಇವತ್ತು ಅದರ ಅಡ್ವಾಂಟೇಜ್ ತೆಗೆದುಕೊಂಡು ನಾವು ಪಕ್ಷವನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡೋಣ ಮತ್ತು ಬಿಜೆಪಿ ಜೆಡಿಎಸ್ ಅಲೈನ್ಸ್ ಆಗಿದಂತ ನಾವು ಹೆದರೋದಕ್ಕೆ ಕಾರಣ ಇಲ್ಲ ಹೆದರುವಂತ ಪ್ರಶ್ನೆನೇ ಇಲ್ಲ ಹೀಗಾಗಿ ಅದರಿಂದ ಎರಡು ಪಾರ್ಟಿ ಲಾಸ್ ಇದೇನು ಅಲೈನ್ಸ್ ಮಾಡ್ಕೊಂಡ್ರಲ್ಲ ಅದು ಜೆಡಿಎಸ್ ಗೆ ಲಾಸ್ ಬಿಜೆಪಿ ಗೆ ಲಾಸ್ ಅದರಿಂದ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ನೋಡಿ ನನ್ನ ಅನುಭವದ ಮೇಲೆ ಹೇಳಬೇಕಾದ್ರೆ ಇನ್ನು ಮುಂದೆ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಇರಬಹುದು ಮುಂದೆ ಅಸೆಂಬ್ಲಿ ಚುನಾವಣೆ ಇರಬಹುದು ನೇರ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹೀಗಾಗಿ ಎರಡು ಪಾರ್ಟಿ ನೇರ ಫೈಟ್ ಇದ್ದಾಗ ಯಾವಾಗಲೂ ಕಾಂಗ್ರೆಸ್ ಅಡ್ವಾಂಟೇಜ್ ಇದೆ ಕಾಂಗ್ರೆಸ್ ಅಡ್ವಾಂಟೇಜ್ ಇದೆ ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ ನಾನು ಹೇಳ್ತಿರಲಿಲ್ಲ ಇವತ್ತು ನಾವು ಸರಿಯಾಗಿ ತಕ್ಕೊಂತೀವಿ ಅದು ಅವತ್ತಿನ ವಾತಾವರಣದ ಮೇಲೆ 20 ಕ್ಕೆ ಹೆಚ್ಚು ಸ್ಥಾನ ಗಳಿಸಲಿಕ್ಕೆ ಸಾಧ್ಯವಿದೆ 20 ಕ್ಕೆ ಹೆಚ್ಚು ಸ್ಥಾನ ಅದನ್ನು ನಮ್ಮ ಮೇಲೆ ನಮ್ಮ ಶ್ರಮ ನಮ್ಮ ಒಗ್ಗಟ್ಟು ನಮ್ಮ ಸಂಘಟನೆ ಮೇಲೆ ನಾವು ಮಾಡಲಿಕ್ಕೆ ಸಾಧ್ಯವಿದೆ ಆ ಕೆಲಸವನ್ನು ಎಲ್ಲರೂ ಕೂಡಿಕೊಂಡು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ 15 20 ಸ್ಥಾನ ಬರ್ತಾವಲ್ಲ ಅದರಲ್ಲಿ ಧಾರವಾಡ ಕ್ಷೇತ್ರ ಒಂದು ಅಂತ ತಿಳ್ಕೊಂಡ್ಬಿಡ್ರಿ ಗ್ಯಾರಂಟಿ ಧಾರವಾಡ ಅಂತ ಯಾಕೆ ಹೇಳಿಲ್ಲ ಅಂತ ನೀವು ಅನ್ಬೋದು ಧಾರವಾಡ ಹಿಡ್ಕೊಂಡು ಹೇಳಕತ್ತೆ ನಾನು 100% 15 20 ಸೀಟ್ ಗ್ಯಾರಂಟಿ ಬರ್ತಾವಲ್ಲ ಕಾಂಗ್ರೆಸ್ಗೆ ಅದರಲ್ಲಿ ಧಾರವಾಡ ಒಂದು ಅಂತ ತಿಳ್ಕೊಡ್ರಿ ಹೀಗಾಗಿ ಒಂದು ದೊಡ್ಡದಾದಂತಹ ಇಂಪ್ಯಾಕ್ಟ್ ಈ ಸಲ ಆಗುತ್ತದೆ ಹಿಂದೇನು ನಾವು ಇಂದಿರಾ ಗಾಂಧಿ ಅವರು ಇದ್ದಾಗ 27 ಸೀಟ್ ತಗೊಂಡಿದ್ವಿ ನಾವು 28 ಸೀಟ್ ತಗೊಂಡಿದ್ವಿ ಈ ಸಲ 20 ಕ್ಕೆ ಹೆಚ್ಚು ಸ್ಥಾನ ಮತ್ತು ಏನಾದ್ರೂ ಜಾದು ಅಂದ್ರೆ ಎಲ್ಲಿ ಮಟ್ಟ ಮುಟ್ತೀವಿ ಗುರ್ತಿಲ್ಲ ಆ ರೀತಿಯಾದಂತಹ ಒಂದು ವಾತಾವರಣ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡಿಕೊಂಡು ಕೆಲಸ ಮಾಡುವಂತಹದನ್ನ ನಾವು ಮಾಡಿದ್ರೆ ಇನ್ನೂ ಹೆಚ್ಚು ಬಹಳ ಶಕ್ತಿಯುತವಾಗಿ ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವಂತ ಕೆಲಸ ನಡೀತಾ ಇದೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಏನೊಂದು ಅಪಸ್ವರಗಳು ಇರ್ತವೆ ಅದನ್ನೆಲ್ಲವೂ ಸರಿ ಮಾಡಿಕೊಂಡು ಹೋದ್ರೆ ಬಹುಶಃ ಸರ್ಕಾರಕ್ಕೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತೇನೋ ಸುದ್ದಿ ಚಾಲಾಗಿದೆ ಅವನು ಆಪರೇಷನ್ ಕಮಲ ಮತ್ತೊಂದು ನಿನ್ನೆ ಇಬ್ಬರು ಕಾಂಗ್ರೆಸ್ಸಿನ ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಲವರು ಬಂದು ಯಾಕಂದ್ರೆ ಬಿಜೆಪಿ ಹಣ ಬರಣ ಅಷ್ಟಾಗಿದೆ ಹಿಂದೆ ಅವರು ಕರ್ನಾಟಕದಲ್ಲಿ ಹಿಂದೆ ಸರ್ಕಾರ ಮಾಡಿದಾಗ 104-110 ಸೀಟ್ ಮಾತ್ರ ಒಂದು ಸಲ ಮ್ಯಾಜಿಕ್ ನಂಬರ್ 113 ದಾಟಿಲ್ಲ ಆಪರೇಷನ್ ಕಮಲ್ ಮಾಡಿಲ್ಲ ಸರ್ಕಾರ ಮಾಡ್ಯಾರ ಇಲ್ಲಿ ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ್ ಮಾಡಿ ಸರ್ಕಾರ ಇವತ್ತು ಮಹಾರಾಷ್ಟ್ರದಲ್ಲಿ ಆಪರೇಷನ್ ಕಮಲ್ ಮಾಡಿದೆ ಸರ್ಕಾರ ಅದೇ ರೀತಿ ಮತ್ತೊಂದು ಆಪರೇಷನ್ ಕಮಲ್ ಮಾಡ್ಲಿಕ್ಕೆ ಕೊಡ್ತಾರೆ ಇಲ್ಲಿ ಅದು ಸಕ್ಸಸ್ ಆಗುವುದಿಲ್ಲ ಸಕ್ಸಸ್ ಆಗುವುದಿಲ್ಲ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಗಟ್ಟಿಮುಟ್ಟಾಗಿದ್ದಾರೆ ಯಾರು ಎಷ್ಟೇ ಒಬ್ರು ಹೇಳೋ 50 ಕೋಟಿ ಇಲ್ಲ 100 ಕೋಟಿ ಕೊಟ್ಟರು ನಾವು ಬಗ್ಗುವುದಿಲ್ಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ ಅನ್ನುವಂಥ ಮಾತಾಡಿದ್ದೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಲ ಯಾವುದೇ ಆಪರೇಷನ್ ಕಮಲ ಮತ್ತೊಂದು ಇದರ ಇಂಪ್ಯಾಕ್ಟ್ ಇಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಗಟ್ಟಿಮುಟ್ಟಾಗಿದೆ 5 ವರ್ಷ ಗಟ್ಟಿಮುಟ್ಟಾಗಿ ಸರ್ಕಾರ ಕೊಡ್ತದೆ ಆಡಳಿತ ನಡೆಸ್ತಾರೆ ಇದರಲ್ಲಿ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲರೂ ಒಗ್ಗಟ್ಟಿಂದ ಇವತ್ತೇನೋ ಇಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಇವತ್ತು ಈ ಸಭೆಯನ್ನು ಮಾಡ್ತಾ ಇದ್ರಿ ಅದೇ ಒಗ್ಗಟ್ಟು ಅದೇ ಕಾರ್ಯಕರ್ತರ ಶಕ್ತಿಯನ್ನು ಇನ್ನೂ ಹೆಚ್ಚು ಕೆಳಹಂತದವರೆಗೆ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಪಾರ್ಟಿಯನ್ನು ಇನ್ನೂ ಹೆಚ್ಚು ಮಜಬೂತವಾಗಿ ಬೆಳೆಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನೋ ಇಲ್ಲಿ ನನ್ನನ್ನು ಕರೆದು
ಇಲ್ಲಿ ನಾಲ್ಕು ಮತಗಳಿಗೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದಿಸಿ ನನ್ನ ನಾಲ್ಕು ಮತ ಮುಗಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.